ಸ್ಯಾಂಡಲ್ವುಡ್ನಲ್ಲಿ ಇಂದು ಚಿತ್ರಗಳ ಸುರಿಮಳೆಯಾಗಲಿದೆ. ಬಹಳಷ್ಟು ನಿರೀಕ್ಷೆಯೊಂದಿಗೆ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಸುಮಾರು 150 ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಧೈರ್ಯಂ ಚಿತ್ರ. ಮನಿ ಮನಿ ಮನಿ, ಇದು ದುಡ್ಡಿನ ದುನಿಯಾ. ಇಲ್ಲಿ ಎಲ್ರಿಗೂ ದುಡ್ಡು ಬೇಕು. ಮನುಷ್ಯ ಹುಟ್ಟೋಕು ದುಡ್ಡು ಬೇಕು, ಸತ್ ಮೇಲೆ ಮಣ್ಣಿಗೆ ಹೋಗೋಕು ದುಡ್ಡು ಬೇಕು. ಮನುಷ್ಯನಿಗೆ ಧೈರ್ಯ ಬಂದಿದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ನಿದರ್ಶನ ಎನ್ನುವಂತೆ ನಿರ್ಮಾಣವಾಗಿರುವ ಧೈರ್ಯಂ ಚಿತ್ರವನ್ನ ಶಿವ ತೇಜಸ್ ನಿರ್ದೇಶನ ಮಾಡಿದ್ದಾರೆ. ಆರ್ ಚಂದ್ರು ಅವರ ಬಳಿ ಸಹ ನಿರ್ದೇಶಕರಾಗಿದ್ದುಕೊಂಡು ಅವರ ಬ್ಯಾನರ್ನಲ್ಲೇ ಮಳೆ ಎಂಬ ವಿನೂತನ ಪ್ರೇಮಕತೆ ಹೊಂದಿರುವ ಚಲನಚಿತ್ರವನ್ನ ನಿರ್ದೇಶಿಸಿದ್ದ ಆರ್ ಶಿವ ತೇಜಸ್ ಅವರು ತಮ್ಮ ಎರಡನೇ ಪ್ರಯತ್ನದಲ್ಲಿ ಆಕ್ಷನ್ ಬೇಸ್ ಕಥೆಯೊಂದನ್ನ ತೆರೆ ಮೇಲೆ ತರುತ್ತಿದ್ದಾರೆ. ದುಡ್ಡಿದ್ರೆ ಪ್ರೀತ್ಸೋಳು ಹತ್ರ ಬರ್ತಾಳೆ, ಸ್ನೇಹಿತರು ಜೊತೆಗಿರ್ತಾರೆ. ದುಡ್ಡಿಲ್ಲ ಅಂದ್ರೆ ಹೆಂಡತಿನೂ ಬೆನ್ನ ಹಾಕಿ ಮಲ್ಕೋತಾಳೆ. ಮೂಲತಃ ಮೈಸೂರಿನವರೇ ಆದ ಶಿವ ತೇಜಸ್ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳ ಕಾಲ ಉತ್ತಮ ಅವಕಾಶಕ್ಕಾಗಿ ಅಲೆದಾಡಿದ್ದಾರೆ. ಕೊನೆಗೆ ಅವರ ಸ್ನೇಹಿತರೇ ಆದ ರಾಜು ತಮ್ಮ ಸ್ನೇಹಿತನ ಪ್ರತಿಭೆಯನ್ನ ಪ್ರಪಂಚಕ್ಕೆ ಪ್ರಚಾರ ಪಡಿಸಲೆಂದೇ ಈ ಚಿತ್ರದ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ನಿರ್ಮಾಪಕರ ಸಹಕಾರವಿಲ್ಲದಿದ್ದರೆ ನಾನು ಖಂಡಿತ ಇಂಥ ಚಿತ್ರವನ್ನ ಮಾಡಲು ಸಾಧ್ಯವಿಲ್ಲ. ಅವರು ನೀಡಿದ ಬೆಂಬಲವನ್ನು ನನ್ನ ಜೀವಮಾನವಿಡೀ ಮರೆಯಲಾರೆ ಎಂದು ನಿರ್ದೇಶಕ ಶಿವ ತೇಜಸ್ ಅವರು ಸ್ಮರಿಸುತ್ತಾರೆ. ಕೃಷ್ಣ ರುಕ್ಕು ಖ್ಯಾತಿಯ ನಟ ಕೃಷ್ಣ ಅಜಯ್ ರಾವ್ ಹಾಗೂ ಅದಿತಿ ಪ್ರಭುದೇವ್ ನಾಯಕಿಯಾಗಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರ ಇಂದು ಬಿಡುಗಡೆಯಾಗುತ್ತಿದೆ. ವೃತ್ತಿಯಲ್ಲಿ ಒಬ್ಬ ವೈದ್ಯನಾಗಿರುವ ರಾಜು ತಮ್ಮ ಸ್ನೇಹಿತನಿಗೋಸ್ಕರ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಚಿತ್ರದ ಹಾಡುಗಳಿಗೆ ಎಲ್ಲಾ ಕಡೆಯಿಂದ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು ಉದಯ ಮೆಹ್ತಾ ಈ ಚಿತ್ರದ ವಿವರಣೆಯ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಹೆಸರಾಂತ ನಟ ರವಿಶಂಕರ್ ಈ ಚಿತ್ರದಲ್ಲಿ ನಾಯಕನಷ್ಟೇ ಪ್ರಮುಖವಾಗಿ ಮೂಡಿ ಬಂದಿರುವ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂಜಿನಿಯರಿಂಗ್ ಓದುವ ಕನಸು ಕಾಣುತ್ತಿರುವ ಇಂದಿನ ಯುವ ಜನಾಂಗಕ್ಕೆ ಈ ಚಿತ್ರದಲ್ಲಿ ಉತ್ತಮವಾದ ಮೆಸೇಜ್ ಇದ್ದು ನಾಯಕ ಅಜಯ್ ರಾವ್ ಈ ಚಿತ್ರದಲ್ಲಿ ಬಹಳ ವಿಭಿನ್ನವಾಗಿ ಅಭಿನಯಿಸಿದ್ದಾರೆ. ಅದೇ ರೀತಿ ನಾಯಕಿಯಾಗಿ ಪ್ರಥಮ ಚಿತ್ರವಾದರೂ ಭರವಸೆಯ ಬೆಡಗಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಗಮನ ಸೆಳೆಯಲಿದ್ದಾರೆ ಎಂಬ ಅಭಿಪ್ರಾಯವನ್ನ ಚಿತ್ರತಂಡ ಹೊಂದಿದೆ. ಶಂಕರ್ ಚಂದ್ರ ಛಾಯಾಗ್ರಹಣವಿರುವ ಈ ಚಿತ್ರಕ್ಕೆ ಸುಮಧುರವಾದ ಸಂಗೀತವಿದೆ. ಈ ಚಿತ್ರವು ಬೆಂಗಳೂರಿನಲ್ಲಿ ನಡೆದ ಎರಡು ನೈಜ ಘಟನೆಯ ಪ್ರೇರಿತವಾಗಿ ಮೂಡಿಬಂದಿರುವ ಧೈರ್ಯಂ ಚಿತ್ರ. ಸಾಧು ಕೋಕಿಲ, ಜೈ ಜಗದೀಶ್ ಸೇರಿದಂತೆ ಹಲವಾರು ಕಲಾವಿದರ ದಂಡೆ ಇರುವ ಈ ಚಿತ್ರ ಬೆಳ್ಳಿ ಪರದೆಯ ಮೇಲೆ ಬಂದು ಸನ್ನದ್ಧವಾಗಿದೆ. ಸುಶ್ಮಿತಾ, ಜೆಟಿವಿ ನ್ಯೂಸ್.